ಎಲ್ಲರಿಗೂ ನಮಸ್ಕಾರ ರಾಗ ಟಿಪ್ಸ್ ಆ್ಯಂಡ್ ಸ್ಟೈಲ್ಗೆ ಸ್ವಾಗತ ಈ ವರ್ಷ ಮಾಘ ಪೌರ್ಣಮಿ ಅಥವಾ ಭರತ ಹುಣ್ಣಿಮೆ ಯಾವಾಗ ಬಂದಿದೆ ಹಾಗೇ ತಿಥಿ ಟೈಮಿಂಗ್ಸು ಮತ್ತು ಅದರ ವಿಶೇಷತೆಗಳೇನು ಯಾವ ರೀತಿ ಪೂಜೆ ಮಾಡಬೇಕು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟು ವೀಡಿಯೋಸ್ನ ನೋಡ್ಬೋದು ಹೊಸ ಹೊಸ ಇನ್ಫಾರ್ಮೇಷನ್ನ ತಿಳ್ಕೊಬೋದು ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಘ ಮಾಸದಲ್ಲಿ ಬರುವಂತಹ ವಿಶೇಷವಾದ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತ ಕರೀತಾರೆ ಈ ಮಾಘ ಮಾಸ ಅಂದ್ರೇ ತುಂಬ ವಿಶೇಷವಾದದ್ದು ಅದರಲ್ಲೂ ಈ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡೋದು ತುಂಬ ವಿಶೇಷ ಇದರಿಂದ ತುಂಬ ವಿಶೇಷ ಫಲಗಳನ್ನು ನಾವು ಪಡ್ಕೋಬೋದು ಸ್ನಾನ ಹೇಗೆ ಮಾಡಬೇಕು ಅದ್ರ ವಿಶೇಷತೆಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನನ್ನ ಚಾನಲಲ್ಲಿ ಸಿಗುತ್ತೆ ಹೋಗಿ ನೋಡ್ಬೋದು ಈ ವಿಡಿಯೋ ಎಂಡಲ್ಲಿ ನಾನು ಲಿಂಕ್ ಆಗ್ತೀನಿ ಬೇಕಂದರೆ ಅದ್ರ ಮೂಲಕ ನೀವು ಆ ವಿಡಿಯೋನ ನೋಡ್ಬೋದು ಈ ವರ್ಷ ಭರತ ಹುಣ್ಣಿಮೆ ಅಥವಾ ಮಾಘ ಪೂರ್ಣಮಿಯು ಯಾವಾಗ ಬಂದಿದೆ ತಿಥಿ ಟೈಮಿಂಗ್ಸನ್ನ ಇವಾಗ ನೋಡೋಣ ಫೆಬ್ರವರಿ ಐದನೇ ತಾರೀಕು ಭಾನುವಾರ ಈ ಭರತ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡೋ ಅಂಥದ್ದು ತಿಥಿ ಟೈಮಿಂಗ್ಸ್ ನೋಡೋದಾದರೆ ಫೆಬ್ರವರಿ ನಾಲ್ಕನೇ ತಾರೀಕು ಶನಿವಾರ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಡೇ ಅಂದರೆ ಫೆಬ್ರವರಿ ಐದನೇ ತಾರೀಕು ಭಾನುವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಆಗುವಂಥದ್ದು ಆದರೆ ಪೂರ್ತಿ ಇರೋದು ಬಂದು ಫೆಬ್ರವರಿ ಐದನೇ ತಾರೀಕು ಭಾನುವಾರ ಆದ್ದರಿಂದ ಅವತ್ತಿನ ದಿನ ನಾವು ಹುಣ್ಣಿಮೆಯನ್ನು ಆಚರಣೆ ಮಾಡುವಂಥದ್ದು ಹುಣ್ಣಿಮೆಯಂದು ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವಂಥದ್ದು ಹಾಗೆಯೇ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಮನೇಲಿ ಸಾಧ್ಯವಾದರೆ ಮನೆಯಲ್ಲೂ ಮಾಡ್ಬೋದು ಮನೇಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋರು ದೇವಸ್ಥಾನದಲ್ಲಿ ಹೋಗಿ ಅಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡಿಸ್ಬೋದು ಇಲ್ಲಾಂದರೆ ಪೂಜೆಗೆ ಕುತ್ಕೊಂಡು ಕತೆ ಕೇಳಿ ಆ ಪ್ರಸಾದನ ಮರಿದಿರ ಸ್ವೀಕರಿಸಿದ್ರೆ ತುಂಬಾ ಒಳ್ಳೆಯದು ಇನ್ನೊಂದು ಈ ವಿಶೇಷವಾದ ಭರತ ಹುಣ್ಣಿಮೆ ಅಥವಾ ಮಾಘ ಪೂರ್ಣಮಿ ಎಂದು ತಾಯಿ ರೇಣುಕಾ ಯಲ್ಲಮ್ಮ ದೇವಿಯನ್ನು ಪೂಜೆ ಮಾಡೋದು ತುಂಬಾ ವಿಶೇಷ ಈ ವಿಶೇಷವಾದ ಹುಣ್ಣಿಮೆಯೆಂದು ಸೌದತ್ತಿಯಲ್ಲಿ ತಾಯಿ ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ನಡೆಸ್ತಾರೆ ಸಾವಿರಾರು ಜನ ಭಕ್ತರು ಬಂದು ತಾಯಿಯ ಆಶೀರ್ವಾದ ಅನುಗ್ರಹನ ಪಡ್ಕೊಂಡು ಹೋಗ್ತಾರೆ ಅಲ್ಲಿ ವಿಶೇಷವಾಗಿ ತಾಯಿಗೆ ನೈವೇದ್ಯವಾಗಿ ಕಡುಬುನ ಮಾಡ್ತಾರೆ ಇದು ತುಂಬ ವಿಶೇಷ ಸಾವಿರಾರು ಜನ ಭಕ್ತರು ಬಂದು ತಾಯಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡ್ಕೊತಾರೆ ಎಷ್ಟೋ ಜನರ ಮನೆ ದೇವರಾಗಿರ್ತಾರೆ ತಾಯಿ ಎಲ್ಲಮ್ಮ ಸೌದತ್ತಿಗೆ ಹೋಗೋಕ್ಕಾಗ್ದಿಲ್ದಿರೋರು ಮನೇಲೇ ಆ ದಿನ ಅಂದರೆ ಭರತ ಹುಣ್ಣಿಮೆ ದಿನ ತಾಯಿ ಎಲ್ಲಮ್ಮ ದೇವಿಗೆ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಇಷ್ಟವಾದ ನೈವೇದ್ಯವನ್ನು ಮಾಡಿಟ್ಟು ತಾಯಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಅನುಗ್ರಹನ ಪಡ್ಕೊಳ್ಳಿ ಈ ಭರತ ಹುಣ್ಣಿಮೆಯಂದು ಮಾಗ ಸ್ನಾನದ ಕೊನೆ ದಿನ ಇಷ್ಟು ದಿವಸ ಮಾಡೋದಕ್ಕಾಗ್ದಿಲ್ದಿರೋರು ಈ ಕೊನೆ ಒಂದು ದಿನ ಆದ್ರೂ ನಾವು ಮಾಗಸ್ನಾನ ಮಾಡೋದ್ರಿಂದ ತುಂಬ ವಿಶೇಷ ಫಲಗಳು ಸಿಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚೆ ಸ್ನಾನ ಮಾಡಿದ್ರೆ ಒಳ್ಳೆಯದು ಸಾಧ್ಯ ಆದವರು ಈ ಒಂದು ದಿನ ಕೊನೆ ದಿನ ಆದ್ರೂ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಸಾಧ್ಯವಾದವರು ಮಾಡ್ಬೋದು ಈ ವಿಡಿಯೋದಲ್ಲಿ ಭರತ ಹುಣ್ಣಿಮೆ ಅಥವಾ ಮಾಘ ಪೌರ್ಣಮಿ ಯಾವಾಗ ಬಂದಿದೆ ಅದರ ವಿಶೇಷತೆಗಳೇನು ತಾಯಿ ಯಲ್ಲಮ್ಮ ದೇವಿಯ ಪೂಜೆಯ ವಿಶೇಷತೆಗಳೇನು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಈ ಹುಣ್ಣಿಮೆ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಆಗುತ್ತೆ ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್